జోరా నడిచాడా రాజోల్ పిక్చర్ గ్యాంగ్ రోల్స్ కొని దెక్కినా అదవ రాజోల్ పిక్చర్ అవ్వదు ಪುರಾಣ ಹಿರಿಯರ ಮತ್ತು ಯುವಕರು ಎಲ್ಲರೂ ಸೇರಿಟ್ರೆ ಚಂದ ಅದ ಯಾರೋ ಒಬ್ಬ ಖರ್ಚು ಕೊಡ್ತಾನ ಅಂತ ಹೇಳಿ ನಾವು ಗಣಪತಿ ಕುಂದರ್ಸಿದ್ರ ಸರಿ ಅನ್ಸೋದಲ್ಲ ಅಣ್ಣ ಹೋದ ವರ್ಷ ನೋಡ್ಲಿಲ್ಲ ಅಣ್ಣ ಗಣಪತಿ ಕುಂದರ್ಸ್ತಾನೆ ಅಂತ ಹೇಳಿ ರಾಜಕೀಯ ನಡೆಸಿಬಿಟ್ಟಿದ್ದೆ ನಾವು ಮೆಂಬರ್ ಗಣಪತಿಗೆ ಅಷ್ಟ ರಾಜಕೀಯ ಮಾಡಿಲ್ಲವ ಇಡೀ ಊರ್ ತುಂಬರ ಇಂತ ಎಲ್ಲಾ ಕೆಲಸಗಳಿಗೂ ರಾಜಕೀಯ ಮಾಡಿ 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 ಊರ್ನ ಬೆಬ್ಬಿಸಿಬಿಟ್ಟನವ 90% ಬರೀ ಅವನಿಂದ ಹಾಳಾಯ್ತು ನಮ್ಮ ಊರು ಬಟ್ ಅವ್ನ್ ಏನಾದ್ರು ಒಂದ್ ವ್ಯಕ್ತಿ ಕಾಣಿಸ್ತಾನ ಕಾಣಿಸ್ತಿ ಮಸ್ತರ ಗಣಪತಿ ಇದ್ರ ಕೋಣ ಹೋಗ್ರಿ ಅಣ್ಣ ನಾನು ತರ್ಬೇಕು ಅಣ್ಣ ನಡಿ ಹೋಗ್ ಏ ನೀ ಯಾರ ಮೈದೆ ಅನ್ಕೊಂಡಿ ಗಣಪತಿನ ನಿಮ್ಮಪ್ಪ ಹೊರ ಹಾಕಿಲ್ಲ ನೀನು ಮನೆ ಬಿಟ್ಟ ಹೌದಣ್ಣ ಇದು ಮಂಜಾನ ಗಣಪತಿ ತರ ಕೇಳಣ ಪ್ರೇಮಕ್ಕೆನ ಮಂಜಾನಗ 1000 ರೂಪಾಯಿ ಕೊಟ್ಟಿದ್ಲ ಅಂತ ಮಂಜಾನ ಹೇಳಿದ ಗಣಪತಿ ಅವ್ನ 400 ರೂಪಾಯಿ ಕೊಟ್ಟೇನಿ ಇನ್ನು ಉಳಿದಿದ 600 ರೂಪಾಯಿ ತಗೊಂಡು ಜಗಷಣ ಎಲ್ಲಿ ಹೋಗ ಅಣ್ಣ ಗೊತ್ತಿಲ್ಲಣ್ಣ ಬಟ್ ನನಗೇನು ಹೇಳೋಣ ಗೊತ್ತಿನ ಗಣಪತಿ ತಂದು ಮನ್ಯಾಗ ಇಟ್ಟ ನೀ ಎಲ್ಲಾರ ಹೋಗ್ಬಿಡು ಅಂತ ಹೇಳೋಣ ಫ್ರೀ ಅಂತ ನೋಡೋಣ ಗೊತ್ತೊಂದಿನ ಹಬ್ಬ ಮಾಡ ಅಂತ ಹೇಳ ಮಾಸ್ತರ ಮಂಜಾನ ಏನ್ ಮಾಡಕತ್ತ ಗೊತ್ತಾನ ನಿಮ್ಗ ಯಾರ ಕೆಲ್ಸ ಕೊಡ ಯಾರ ಕುಂದ್ ಕೆಲ್ಸ ಕರೆ ಎಲ್ಲರ ಕೆಲ್ಸ ಕಳಿಸ್ ಒಂದ್ 4 ರೊಕ್ಕ ಮಾಡ್ಕೊಳ್ಳಿ ಅಂತಂದ್ರ ಅವ್ ಬರೇ ತನ್ನ ಕೆಲ್ಸ ಕಚ್ಚ ನೋಡಿ ಅವ್ನ ಕೆಲ್ಸಕ್ಕೆ ಇವ್ನು ಯೂಸ್ ಮಾಡ್ಬೇಕಂತನವ ಏನ್ ರೊಕ್ಕ ಅದು ಏನು ಕೊಡ್ತಾನ ನಿಮ್ಗೆ ನಾ 1 ರೂಪಾಯಿ ಕೊಟ್ಟಿಲ್ಲ ನಾವ ಕುಡ್ಯಾಕ ಸಂಪಿಟ್ಟಿರ್ಬೇಕಲ್ಲ ಮತ್ತ ಏನು ಕೊಟ್ಟಿಲ್ಲ ನಾ ಅವತ್ತ ಒಂದಸಲ ಅಷ್ಟ ಪಾರ್ಟಿ ಮಾಡಿದ್ದಣ್ಣ ಗೊತ್ತೈತೆ ಗೊತ್ತಮ್ಮ ಹೊಡ್ತಾಗೈತಿ ಹೊಡತಾಗೈತಿ ನೀನ ಹಗರ ಮಾಡವ ನೀನ ತೆಲಬ್ಯಾನಿ ನೀನ 1 ರೂಪಾಯಿ ಏನು ಫಾಯ್ದೆ ಇಲ್ಲ ಏನು ಈ ಕಡೆ ಕಡ್ಡಿ ಕಿತ್ತು ಕಡ್ಡಿ ಇಡವಲ್ ನೀನ ಮನ್ಯಾಗ ಬ್ಯಾಸರ ಅದಾವ ನೀನ ಜಾಗಿ ಕೆಲಸ ಆಸ್ತಾ ನೋಡ್ರಿ ನಾವ ರಾತ್ರಿ ಸಂ ಮಾಡಿರ್ತಾರಲ್ಲ ಮತ್ತ ನಿನಗೆ ಸಮಯ ಬಿಡತಲ್ಲ ಅದ ಒಮ್ಮೆ ಕೊಡ್ಸಂಗಿಲ್ಲ ಹೌಲಿ ಮಸ್ತರ ಗಣಪತಿ ರಕ್ಕೋಣ ಹೋಗ್ರಿ ಗಣಪತಿ ರಕ್ಕ ಈಗ ಹೋಗ್ಬೇಡ ಒಂದು ಸಿಸ್ಟಮ್ ಅರ್ಬಿ ಹಾಕೊಂಡ ಟಿಪ್ಟಾಪ್ ಆಗಿ ಹೋಗ್ಬಿಡ್ರಲ್ಲ ಬಾ ನೀನು ಬಾ ನೀ ಹೆಂಗ್ ರೆಡಿ ಐತಿ ನೋಡು ಹೆಂಗ ಹೆಂಗ ಹಿಂಗ ಬರ್ತಾನೆ ನಡಿಯಣ ಇನ್ನೇನು ಹೆಂಗ್ ಬರ್ತಿ ಯಾರು ಅವ್ರ ಕಂಟಿ ಮೇಲೆ ಅಂತಿದ್ರ ಅರ್ಬಿ ಹಾಕೊಂಡು ಬಾ ಅಲ್ಲ ಸಿಕ್ಕರೆ ಟ್ರೈ ಮಾಡ್ತೇನೆ ನಾ ಏನ್ ಸಿಕ್ಕದ್ರು ಹಾಕೊಂಡು ಬರ್ತೇನೆ ಹಂಗ ಮಾಡಿ ಯಾರ್ದಾರ ಮರ್ಯಾದ ತೆಗ್ದಿ ಬಾ ಮುಂದ ಮುಂದ ಅಥವಾ ಬಾಪಾ ಹಿಂದಿನ ಬಾಪಾ ಸರಿ ಆಯ್ತು ಅಣ್ಣ ಬರ್ತೇನೆ ಪಾರ್ವತಿ ಕಂದನೆ ಗಜಮುಖನೆ ಪಾರ್ವತಿ ಕಂದನೆ ಗಜಮುಖನೆ ಮಾಡುವೆ ನಿನಗೆ ವಂದನೆ ಗಣನಾಥನೆ ಮಾಡುವೆ ನಿನಗೆ ವಂದನೆ ಪಾರ್ವತಿ ಕಂದನೆ ಗಜಮುಖನೆ ಪಾರ್ವತಿ ಕಂದನೆ ಗಜಮುಖನೆ ಗಜ
ವಾಹನನೆ ಗೌರಿ ಪುತ್ರನೆ ವಿಘ್ನ ವಿನಾಶಕನೆ ಗಜಮುಖನೆ ಮೋಸಕ ವಾಹನನೆ ಗೌರಿ ಪುತ್ರನೆ ಮೊದಲನೆ ಪೂಜೆಯ ಗಣಪತಿ ಬಪ್ಪ ಊರ್ಗಯ್ಯ ಗಣಪತಿ ಬಪ್ಪ ಮೂರ್ಗೋ ಬಪ್ಪ ರೇ ಬಪ್ಪ ಗಣಪತಿ ಬಪ್ಪ ಪ್ರೇಮಕ ಪ್ರೇಮಕ ಬ್ಯಾಡ ಸರಿ ನನ್ನ ಸ್ಟೈಲ್ನ ಕರಿತೀನಿ ಆಂಟಿ ಆಂಟಿ ಯಾರ ನಾನು ತೆಲಬ್ಯಾನಂತಿ ನಿನ್ನ ಹೆಸರು ತೆಲಬ್ಯಾನಿನ ಇಲ್ಲ ಅಂಟಿ ನನ್ನ ಹೆಸರು ರಾಜು ಅಂಟಿ ನಾನು ಊರಾಗ ಹೊಸ ಅಂಗಿ ಹಾಕೊಂಡು ತಿರುಗ್ತಿದ್ದೆ ಅಂತ ಬಿಲ್ಡಪ್ ಕೊಟ್ಕೊಂತ ಎಲ್ಲಾರು ನನ್ನ ಬಿಲ್ಡಪ್ ರಾಜಾ ಅಂತ ಕರಿತಿದ್ರು ಒಂದ್ಸಲ ಏನಾಯ್ತು ಗೊತ್ತೇನಂಟಿ ಮಂಜಾನ ನಾನು ಇಸ್ಪೇಟ್ ಆಡ್ಬೇಕಾರ ಮಂಜಾನಂದು ಜಗ್ಗಿ ತಲೆ ತಿಂದ್ಬಿಟ್ನೆ ಅವತ್ತಿಂದ ನನ್ನ ತೆಲಿಬ್ಯಾನಿ ಅಂತ ಹೆಸರು ಇಟ್ಬಿಟ್ಟ ಮಂಜಾನ ಅವತ್ತಿಂದ ಎಲ್ಲರೂ ನನಗೆ ತೆಲಿಬ್ಯಾನಿ ಅಂತ ಕರೆ ಹಾಕ್ಬಿಟ್ಟಾರ ನೋಡ್ರಿ ಇನ್ನೊಂದ್ಸತಿ ಆಂಟಿ ಅನ್ನ ಆಂಟಿ ಇನ್ನೊಂದ್ಸತಿ ಅನ್ನ ಆಂಟಿ ಆತ ನಿನ್ನ ಗಣಪತಿ ತಗೊಂಬಂದಿ ಅವಾಗೋಗ್ಯಾನ ನೀವು ಗಣಪತಿಗೆ ಏನೋ 1000 ರೂಪಾಯಿ ಕೊಟ್ಟಿದ್ದಂತಲ್ಲ ತರಾಕ ಈಗ ಗಣಪತಿಗೆ 400 ರೂಪಾಯಿ ಕೊಟ್ಟ ನೋಡ್ರಿ ಇನ್ನು 600 ರೂಪಾಯಿ ಇಟ್ಕೊಂಡು ಎಲ್ಲಿ ಹೋಗ್ಯಾನ ನೋಡ್ರಿ ನಂಗಂತೂ ಗೊತ್ತಿಲ್ಲ ಅವ ಇನ್ನೆಲ್ಲ ಹೋಗಿರ್ತಾನ ಕುಡ್ಯಾಕ ಹೋಗಿರ್ತಾನ ಸರಿ ಆಯ್ತು ತೋರಿ ಅಂತಿ ಗಣಪತಿನ ಪೂಜೆ ಮಾಡಿ ಒಳಗೆ ಕರ್ಕೋರಿ ಬಪ್ಪ ರೇ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಬಪ್ಪ ರೇ ಬಪ್ಪ ಗಣಪತಿ ಬಪ್ಪ ಗಣಪ ಗಣಪ ದೌಡ್ ನಮ್ಮೊಂದು ಫ್ಲಾಟ್ ಆಗಂಗ್ ಮಾಡಪ್ಪ ಆಂಟಿ ಫ್ಲಾಟ್ ಅಷ್ಟೇ ಯಾಕ್ರಿ ಒಂದ್ ಗಣಪನಂತ ಅದ ಒಂದ್ ಪಟ್ಟು ಪಾಪು ಆಗ್ಲಿ ಅಂತ ಬೇಡ್ಕೋರಿಲ್ಲ ನಿನ್ ಬಾಯಿಗೆ ಸಕ್ರಿ ಅಕ್ಕ ನೀನ್ ಹೇಳ್ದಂಗ ಆಗ್ಲಿ ತಡಿ ಅಂತ ತೋರಿ ಗಟ್ಟೆ ಹಿಡ್ಕೋರಿ ಹಗರ್ಕೋರಿ ಬಾ ಚಾ ಕುಡ್ದು ಬಂತಿಂತ ಆಂಟಿ ಚಾ ಅದು ಏನ್ ಬ್ಯಾಡ್ತೋರಿ ಸ್ವಲ್ಪ ತಿನ್ನಾಕ ಏನಾರ ಬಾಳೆನದು ಇದ್ರ ಕೊಡ್ರಿ ತಡಿ ನೋಡ್ತೀನಿ ಮನ್ಯಾಗ ಬಾಳೆಹಣ್ಣು ಇಲ್ಲ ಇತ್ತಗೋ 10 ರೂಪಾಯಿ ಅಂಗಡ್ಯಾಗ ಕುರ್ಕುರೆ ತಿನ್ಕೊಂಡು ಹೋಗ ನನ್ನೇನ ಸಣ್ಣ ಹುಡುಗ ಅನ್ಕೊಂಡ್ರಿ ನೀವ್ರ ಆಂಟಿ ಅಂದಿದ್ದಕ್ಕ ಪ್ರೇಮ ಕಾಣ್ಬೇಕಾಯ್ತು ಈ ಗಡ್ಡಿಕರು ಮರಿದಿ ಕೊಡಬೇಡ ಸರಿ ಆಯ್ತು ಓಂ ಸ್ತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತ ಅಂಗಮಯ ಓಂ ಸಹನಾವತು ಸಹನೋ ಗುಣಂತು ಸಹ ವೀರಂ ಕರವಾವಹೆ ತೇಜಸ್ವಿ ನಾಮಧೀತಮಸ್ತು ಮಹಾವಿಶಾವಹೆ ಓಂ ಶಾಂತಿ 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 ಓಂ ಶಾಂತಿ 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 ಕಪಡಪ್ಪ 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 ಹನುಮಪ್ಪ 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 ಭಗವಂತ ದೈವಲ್ಪ ಆಶೀರ್ವಾದ ಮೇಲೆ ಅಧ್ಯಕ್ಷ ಅಂದ್ರ ಹನುಮಪ್ಪಗ ಈದ್ ವಾರ ನಡ್ಕೊಳ್ತೀನಿ ಅಂತ ಹೇಳಿ ಬೇಡ್ಕೊಂಡಿದ್ದೆ ಅಂತೂ ಇಂತೂ ಹನುಮಪ್ಪ ಆಶೀರ್ವಾದ ಮಾಡಿಬಿಟ್ಟು ಅಧ್ಯಕ್ಷ ಆದ್ನಿ ಈ 3 ವಾರ ಆತ್ ನೋಡುವ ಇನ್ ಎರಡು ವಾರ ಆದ್ರ ಜಟ್ಟ ಕಡಿತ್ ನಂದು ಹೌದಾ ಅಣ್ಣ ಅಣ್ಣ ನಾನ ನಾಳೆ ಬೆಂಗಳೂರು ಹೋಗ್ಬೇಕ ನಂಗ ಮುಂದಿನ ತಿಂಗಳ ಎಕ್ಸಾಮ್ ಅದಾವ ನೀನ ಬಸ್ ಮುಕ್ಕಾಡ ಸುಕನ್ಯಾ ನೀ ಸೀದಾ ಎಕ್ಸಾಮ್ ಬರಕ್ ಹೋದ್ರೆ ಆಗಂಗಿಲ್ಲನ ಇಲ್ಲ ಯಾಕೆ ಓದ್ಕೋ ಬರ್ತೆ ಬ್ಯಾಡ್ರಿ ವೈನಿ ಅಲ್ಲಾದ್ರೆ ನಾಳಿಂದ ಕ್ಲಾಸ್ ನಡೀತಾವ ಎಲ್ಲಾ ಫ್ರೆಂಡ್ಸ್ ಸೇರಿ ಕಮ್ಯಾನ್ ಸ್ಟಡಿ ಮಾಡ್ತೀವಿ ಮತ್ತ ನನ್ ಎಕ್ಸಾಮ್ಗೂ ಹಗರು ಆಕೈತಿ ಆಯ್ತು ಹಲೋ ಚನ್ನಬಸು ನಾನು ಮಹಿಳಾರಿ ಗೋಕುಲ್ ಮಾತಾಡೋದು ಏನಿಲ್ಲ ನಾಳೆ ಒಂದು ಸ್ಲೀಪರ್ ಕೋಚ್ ಒಂದು ಟಿಕೆಟ್ ಬುಕ್ ಮಾಡಬೇಕಾಗಿತ್ತು ಬೆಂಗಳೂರಿಗೆ ನಾಳೆ 10 ವರೆಗೆ ಮಾಡಲ ಸರಿ ಸರಿ ಆಯಿತು ಕನ್ಫರ್ಮ್ ಮೆಸೇಜ್ ಕಳಿಸ್ನ ಏ ಫೋನ್ಪೇ ಮಾಡ್ತೀನಿ ತೋರ ಫೋನ್ಪೇ ಮಾಡ್ತೀನಿ ಸರ್ ಸರಿ ಸುಕನ್ಯಾ ಒಂದಿಷ್ಟು ರೊಟ್ಟಿ ಒಂದು ಎರಡು ಚಟ್ನಿ ಮಾಡ್ಕೊಡ್ತೀನಿ ತಗೊಂಡೋಗು ಬೆಂಗಳೂರಿಗೆ ಎಲ್ಲಿ ಸಿಗ್ಬೇಕು ರೊಟ್ಟಿ
ಬ್ಯಾಡ್ರಿ ಬೈನಿ, ಸುಮ್ಮನೆ ನೀವ್ ಯಾಕೆ ತ್ರಾಸ ತಗೊಂತೀರಿ? ನಂಗೆ ರೊಟ್ಟಿನ ಬೇಕಂತೇನಿಲ್ಲ, ನಂಗೆ ಬೆಂಗಳೂರಿನ ಚಿತ್ರಾನ್ನ, ಪುಳಿಯೋಗ್ರೆ, ಪರೋಟಾನು ಇಷ್ಟ ಆಗ್ತಿರ್ತಿ. ನನ್ನ ಫ್ರೆಂಡ್ ಒಬ್ಬಕಿ ಅದಾಳ ಮಂಡ್ಯಕ್ಕೆ ಏರ್ಪಡ್ಯದಕ್ಕಿ, ಅಕ್ಕಿ ನಂಗೆ ಅವಾಗವಾಗ ರಾಗಿ ಮುದ್ದೆನೂ ತಿನ್ನಿಸ್ತಿರ್ತಾಳ. ನಂಗೆ ಏನ್ರ ರೊಟ್ಟಿ ತಿನ್ಬೇಕು ಅನ್ಸಿದ್ರ ಬಸವೇಶ್ವರ ಕಾನವಳಿ ಕರ್ಕೊಂಡು ಹೋಗಿ ಊಟ ಮಾಡಿಸ್ತಿರ್ತೇನ. ನೀವು ಬಾ ತಲೆ ಕೆಡಿಸ್ಕೋಬೇಡ್ರಿ. ಅಂದ್ರೆ ಏನು ಬೆಂಗಳೂರದಾಗ ಊಟಕ್ಕೆ ಹೋಗ್ತಿರೇನ? ನಿಮ್ಮ ಹಾಸ್ಟೆಲ್ದಾಗ ಊಟ ಕೊಡಂಗಿಲ್ಲ? ನಮ್ಮ ಹಾಸ್ಟೆಲ್ದಾಗ ಊಟ, ನಾಷ್ಟ, ಟೀ, ಕಾಫಿ ಎಲ್ಲಾನು ಕೊಡ್ತಾರ. ನನಗೆ ರೊಟ್ಟಿ ತಿನ್ಬೇಕು ಅನ್ನಿಸ್ದಾಗ ನಾ ಅಕ್ಕಿ ಕರ್ಕೊಂಡು ಹೋಗಿರ್ತೀನಿ, ಅಕ್ಕಿ ನಿಮ್ಗೆ ಬುದ್ಧಿ ತಿನ್ಬೇಕು ಅನ್ನಿಸ್ದಾಗ ಅಕ್ಕಿ ನನ್ ಕರ್ಕೊಂಡು ಹೋಗಿರ್ತಾಳ ಅಷ್ಟೇ. ಸುಕನ್ಯಾ ಅಂದ್ರೂ ಬಾಳ ಹುಷಾರಾಗಿರ್ಬೇಕು. ನಾನೇನು ಕೇಳಲ್ಲ, ನಿಮ್ಮ ಅಣ್ಣ ನಮ್ಮ ಅಣ್ಣ ಒಂದು ವಾಟ್ಸಪ್ನ ಬಂದಿದ್ ವಿಡಿಯೋ ತೋರಿಸಿದ್ರು ನನ್ಗೆ. ಹಾಸ್ಟೆಲ್ನಾಗ ಕಲಿ ಹುಡುಗಿಯರೇ ಇವಾಗಿನ ಒಂದು ವಿಡಿಯೋ ಮಾಡಿದ್ರು ಅಥವಾ ಇವಾಗ ಎಲ್ಲ ಕಡೆ ವೈರಲ್ ಆಗೈತೆ ಆ ವಿಡಿಯೋ. ಅವರಪ್ಪೆಲ್ಲ ನೋಡಿ ಊರಾಗ ಮಂದಿ ಅವರಪ್ಪು ಮಾತಾಡೋದು ತೆಗೆದಿರ್ ಕಾಸೆ ಪಾಪ ಊರ್ ಹಾಕೊಂಡಂತ ಎಲ್ಲ ಕೇಳಿದ್ರು ನನಗೆ ಹೊಟ್ಟ ರೂಮ್ ಅಂತ ಅಥವಾ ಇವಾಗ ಬನ್ನಿ. ನಮ್ಮ ಪಿಜಾಗು ಅಂತ ಹುಡುಗಿಯರ್ ಅದಾರಿ, ಇಟಿಟ ಡ್ರೆಸ್ ಹಾಕೊಂಡು ವಿಡಿಯೋ ಮಾಡ್ತಾವು. ನಾ ಹೋಗಿದ್ದು ಹೇಳ್ರಿ ಕಲ್ಯಾಕ, ನಾ ಚಂದ ಕಲ್ತು ಬಂದೆ ಅಂದ್ರೆ ನಮ್ಮ ಮನೆಗೆ ಒಂದು ದೊಡ್ಡ ಹೆಸರು ಬಂದಂಗೆ. ನಾ ಹೇಳಿದ್ರಿ ನಿಮ್ಗೆ ನನ್ನ ಫ್ರೆಂಡ್ ಮಂಡ್ಯದಲ್ಲಿ ಕೇರ್ ಪಟಕ್ಕಿ ಕವಿತಾ ಅಂತೇಳಿ ಅಕ್ಕಿ ನಾನು ಅಂತ ಹುಡುಗಿಯ ಸವಾಸಕ್ಕೆ ಹೋಗಂಗಿಲ್ರಿ. ನಾವು ಅಂತ ನಮ್ಮ ಅಭ್ಯಾಸ ಆತ ನಮ್ಮ ಕಾಡಿನಾಗಿರ್ತೇವಿ, ನೀವು ಎದಕ್ಕೂ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಶಭಾಸ್ ತಂಗಿ, ಮನ್ಯಾಗ ಹೆಣ್ಮಕ್ಳು ಬಿಗಿ ಇದ್ರಂದ್ರ ಅವ್ರ ಅಣ್ಣ ತಮ್ಮ ಅಪ್ಪ ಅವ್ವ ಊರೊಳಗ ತಲಿ ಎತ್ತಿ ತಿರ್ಗಾಡುವಂಗ ಆಗ್ತೈತಿ. ಹ್ಮ್ ನೋಡ ತಂಗಿ, ನಾಳೆ ಹತ್ತೂರಿಗೆ ನಿಂದು ಟಿಕೆಟ್ ಬುಕ್ ಆಗೈತಿ, ನಾಳೆ ಹತ್ತೂರಿಗೆ ಹೋಗ್ಬೇಕು ನೋಡು. ಅಲ್ಲ ಆ ಕುಡುಕ್ ಮಂಜ ಸ್ಟೇಟಸ್ ಇಟ್ಟದಂದ ವಾಟ್ಸಪ್ ಸ್ಟೇಟಸ್ ಇಟ್ಟನ. ಪೆನ್ನು ಪುಸ್ತಕ ಹಿಡಿಯಾಕ ಬಾರ್ಲಾರ ಮಂದಿ ವಾಟ್ಸಪ್ ಸ್ಟೇಟಸ್ ಇಡಾಕೈತು. ಮುಂಜೆ ಮತ್ತೆ ಜಗದ್ಯಾಗ ಪೊಲೀಸ್ ಸ್ಟೇಷನ್ ಗಂಜಿಗಟ್ಟಿ ದವಾಖಾನೆಗೆ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಬಂದಾರತ್ತ, ಅದನ್ನ ಸಹಿತ ಸ್ಟೇಟಸ್ ಇಟ್ಟಾರ. ಅಲ್ಲ SSLC ಆರು ಕಾರ್ ವಿಷಯ ನೀನು ಡುಬ್ಕಿ ಹೊಡೆದಿದ್ದಿ ಅಂತವನ್ನ ಪಂಚಾಯತ್ ಅಧ್ಯಕ್ಷ ಆಗಿ ಅಂದ್ರೆ ಇನ್ನ ಸಾಲಿ ಕಲೀಲಾರ್ದವ್ರ ವಾಟ್ಸಪ್ ಸ್ಟೇಟಸ್ ಇಡಬಾರ್ದಂತ ಏನ್ ರೂಲ್ಸ್ ಐತೇನ? ಏನಲ್ಲಿ ನಾ ಏನ್ ಹೇಳಿದ್ರು ಮುಖಕ್ಕೆ ತಿಳ್ದಂಗ ಮಾತಾಡ್ತೀಯಲ್ಲ. ನನ್ನ ಪರಿಸ್ಥಿತಿ ದುಶ್ಮನಕ್ಕೆ ಹಾಗೇಮಿ ಅಂದ್ರೆ ಹೆಗಲ್ಮೆ ಅನ್ನಂಗ. ಮತ್ತೆ ನೀ ಮಾಡೋ ನೋಡಿದ್ರೆ ಊರಾಗ ನಾವು ಒಬ್ಬನ ದೊಡ್ಡ ಶಾಣಾನ ಮೆರಿತೀವಿ. ಮಿಸ್ಟರ್ ಜಗದೀಶ್ ವ್ಯಾಕ್ಸಿನ್ ಹಾಕ್ಸ್ಕೊಂಬಂದ್ರ ಜ್ವರ ಬಂದ ಮನ್ಯಾಗ ಮಲ್ಕೊಂಡಿರ್ತಾನ ಅನಿಸ್ತೈತಿ. ನಾ ಹೋಗಿ ಅವಂಗ ಭೇಟಿ ಆಗಿ ಬರ್ಬೇಕಂದ. ಅಣ್ಣ ನಾ ಹಂಗ ಸ್ವಲ್ಪ ತೇಜು ಮನೆಗೆ ಹೋಗಿ ಬರ್ತೇನಿ. ಅಕ್ಕಿಗೆ ಮೊನ್ನೆ ಒಂದು ಡ್ರೆಸ್ ಹೊಲ ಕೊಟ್ಟಿದ್ದೆ, ಅಕ್ಕಿಗೆ ಹೊಲ್ದಾಳ ಅಂತ, ಹೋಗಿ ಇಸ್ಕೊಂಬರ್ತೇನಿ. ಹ್ಮ್ ತಂಗಿ ನೋಡು ಊರಾಗ ಹಾಸ್ ಹೋಗ್ಬಾಡವ, ಹಿಂಗ ನಿಮ್ ಚಿಗೋನ್ ಮನ್ಯಾಗ ಹಾಸ್ ಹೋಗ. ಏನಾಯ್ತ ಹಂಗ ಮಾಡ್ತೇನಿ. ಅವನ ಕಣ್ಣಿಗೆ ಈಕಿ ಬಿದ್ರ ಮುಗೀತ. ಹೋದ್ಸಲ ಗೊಂಜಾಳ ತಿನ್ನಿಸಿದ, ಈ ಸಲ ಮಾವಿನಕಾಯಿ ತಿನ್ನಿಸ್ತಾನ. ದೊಡ್ಡ ಮಳಿ ಬಂದ ದೊಡ್ಡ ದೊಡ್ಡ ಕೆರಿ ತುಂಬೆ ಗೊಡ್ಡಮ್ಮಿಗಳೆಲ್ಲ ಹೈನಾಗೋಪಾರ. ಏ ಮಾಡ್ತಾರ ಬಾರ್ಲ ಇಲ್ಲಿ ನಮ್ದೊಂದು ಎಮ್ಮಿ ಗೊಡ್ಡ ಐತಿ, ಅದನ್ನ ಬೋಳ್ಸಕ್ ಯಾರನ್ನ ಕರ್ಕೊಂಬಂದು ಹೇಳ್ತೀನಿಪ್ಪ, ರೊಕ್ಕ ಕೊಡ್ತೇನೆ. ನಮ್ಮನೇನ್ ಬುಳಸೋರ್ ಮಾಡಿ ನಿಮ್ಮ ತರ್ಪಿ ಇರ್ತಾವಲ್ಲ ಹುಡುಗರು ಅಡ್ಡಾಡ್ಲಾರಕಪ್ಪ. ಹಿಂಗ ಮಸ್ತರ ಕೆಲವೇನಿ ಅದ ನಾನು ಹೋದ್ರಿದ್ದೆ. ಈಗ ಅಮ್ಮ ಏನ್ ಚಿಂತೆ ಮಾಡ್ಬೇಡ, ಒಬ್ಬ ಅದಾನ ಕರ್ಕೊಂಡ್ ಬರ್ತೇನೆ. ರೊಕ್ಕ ಮತ್ತೆ ಕೈ ಕೊಡ್ಬೇಕು ನೀವು ಕೊಡ್ತೇನೆ. ಆಯ್ತು ಯಾರಿಗೆ ಬೇಕು ಈ ಲೋಕ, ಕೈಯ ಮುಗಿಬೇಕಾ? ತಿಳ್ಗಾನೆ ಹಾಡ್ ಜೋರ ಹೊಳ ಏನಿಲ್ಲ, ಹಂಗ ಸುಮ್ಮನೆ ಹಾಡ್ಕೊಂಡು ಕುಂತಿದ್ದೆ. ಕಲಿದನ? ಹಾ ಹೇಳ, ನಾನು ಕಲಿದೀನಿ. ಆ ಮಂಜನ್ನ ಹೇಳಿದ್ರ ನಿಮ್ ಕರ್ಕೊಂಡು ಎಲ್ಲ ಹೋಗಪ್ಪ ಅಂತೇಳಿ ಹಿಂಗ ಬಿಟ್ಬಿಟ್ಟು ಹೊಂಟಾನ. ಇವನು ಒಂದು ತಪ್ಪು ತಪ್ಪು ಸೆಡ್ ಆಡಕತ್ತ ನೀವ? ಹಿಂಗ್ಯಾಂಗ ತಪ್ಪು ಸೆಡ್ ಆಡ್ತಿ? ಹಾ ಭಾಳ ಕಾಟ ಕೊಡ್ತಾನ. ದುಡಿ ಅಂದ್ರೆ ಕಾಟ ಕೊಟ್ಟಾನ. ಇವಾಗ್ಲಿ ಒಂದು ಕೆಲಸ ಇದು ಮಾಡ್ತೀನಿ. ಹಾ ಹೇಳೋಣ ಮಾಡ್ತೀನಿ. ಮಾಸ್ತರ ಪತಿರ ಮದಾಳಲ್ಲ, ಅವ್ರ ಎಮ್ಮೆ ಐತಂತ, ನನ್ನ ಕೂದಲ ಭಾಳ ಉದ್ದು ಬಂದ್ಬಿಟ್ಟವ.
ಸ್ವಲ್ಪ ಬೋಳಿಸ್ತೀನವನ. ಎಂತ ಕೆಲಸ ಹಾಳಾಗತ್ತಿ ಓ ಮಾಸ್ತರ, ಎಮ್ಮೆ ಬಳಸ್ಬೇಕ ಎಮ್ಮೆ. ಏ 100 ರೂಪಾಯಿ ಕೊಡ್ತಾಳ ಅಮ್ಮ. ಅಣ್ಣ ಆಗೋದಿಲ್ಲ ಬಿಡಣ. ಏ ನಾನೇ ನಿನ್ಗೆ ಯಾರ್ದಾರು ತಲೆ ಬಿಡಿ ಕಳತನ ಮಾಡೋಣಕತ್ತಿಲ್ಲ, ದುಡಿ ಅನ್ನಕತ್ತವಿ, ಅದೇನು ದುಡಿತಲ್ಲ ಅನ್ನೋದು. ನಾ 100 ರೂಪಾಯಿ ಇಲ್ಲ ಏನಣ್ಣ. ಎಜುಕೇಶನ ಹೋಗ್ಲಿ, ಇನ್ನೊಂದು 50 ರೂಪಾಯಿ ನಾನು ನಿನ್ಗೆ ಹೇಳಿದ್ರೆ ಅಮ್ಮ ಕೊಡ್ತೈತಿ, ಕೊಡಿಸ್ಬಿಡ್ತೀವಿ 100 ರೂಪಾಯಿ ಆಗತಿ. ಹ್ಞೂ ಅಷ್ಟು ಮಾಡ್ತೇವೆ ತೋರು, 100 ರೂಪಾಯಿ ಅರ್ಧ ತಾಸು ಹಬ್ಬ ಬಂದ್ರೆ ನೀರು ಹಾಕೋದು 8 ರೂಪಾಯಿ ಬ್ಲೇಡ್. ನಾ ಪಕ್ಕ ಕೊಡಿಸ್ತಿರೋದು ರೊಕ್ಕ. ಏ ನಿನಗೆ ನಂಬಿಕೆ ಇಲ್ಲ ನಮ್ಮೇಲೆ? ಆಯ್ತು ಅಣ್ಣ, ಅಣ್ಣ ರೊಕ್ಕ ಮಾತ್ರ ನನ್ನ ಕೇಳ ಬಾ, ಕೈಗೆ ಬರ್ತಾವ ರೊಕ್ಕ ಬಟನ್ ಬಾ. ಆಯ್ತು ಅಣ್ಣ ಬರ್ತಾನೆ. ಬೇರೆ ಯಾರು ಊರ್ನ ಕರೆಸಿ ನಾವು ಬೋಳ್ಸಕ್ ಹಚ್ಚಿದ್ರ 400 ರೂಪಾಯಿ 500 ರೂಪಾಯಿ ಕೇತಾರ ಅವ್ರ. ಏನ ಇವ್ರು ನಾವು ಕೂಡ ಹೇಗಿವಿ ಅಂತೇಳಿ 100 ರೂಪಾಯಿ ಕೊಟ್ಟರೆ ಬೋಳ್ಸ್ಕೊಂತ ಬಾರಪ್ಪ ಅಂತ ಕರ್ಕೊಂಡ್ ಬೋಳಿಸ್ಬಿಡ್ತಂತ ಅಷ್ಟು ಮಾಡ. ಮತ್ತೇನ್ ಬೇ, ನೀ ಇನ್ನೂ ಹಳೆ ಕಾಲದಾಗದೇನ? ಅವಾಗ 5 ರೂಪಾಯಿ ಬೋಳಿಸ್ತಿದ್ರು ಲೋಮರ, 50 ಕೊಡ್ತಂತ. ಅವಾಗ ಕೂಲಿ ಎಷ್ಟಿತ್ತು ಬೇಮ್ಮ? 5 ರೂಪಾಯಿ ಕೊಡ್ತಿದ್ರೆ ಕೂಲಿ ಎಷ್ಟಿತ್ತು? 10 ರೂಪಾಯಿ ಇತ್ತು. ಮತ್ತೆ ಈಗ ಎಷ್ಟೈತಿ? ಈಗ 200-300 ಮತ್ತ ಹಂಗ. ಇದು ಚಲೋ ಬಳಸ್ಬೇಕು ನೋಡ. ಹೋಮ ಬಳಸ್ತೇನೆ. ಏಮ್ಮ ನೀನ ಮುಂದೆ ಕುತ್ಕೋ, ಕರೆಕ್ಟ್ ಆಗಿ ನಿನ್ಗೆ ಹೆಂಗ್ ಬೇಕು ಹೇಳ ಹಂಗ್ ಬಳಸ್ತಾನ. ಆಮೇಲೆ ಹಂಗ್ ಬಳಸಿಲ್ಲ ಹಿಂಗ್ ಬಳಸಿಲ್ಲ ಅನ್ನಂಗಿಲ್ಲ. ನೀವ ಕರ್ಕೊಂಬಂದ್ರೆ ತಿಲಾಮ ಬೇಕಬಡ ಬಳಸಕ ಇಲ್ಲ. ನಾ ತರ್ಬೇಕ ಹೊಸ ತಗೊಂತೀಯ ಏನ್ ತಗೊಂತೀರ ಪಟನ್ ಹೋಗಿ ತಗೊಂಬಾ. ನಮಸ್ಕಾರ ಕುಂದ. ಮತ್ತೆ ನಾವು ಆರಾಮದ್ಯಾ? ಅಮ್ಮ ಇದ ನಿಮ್ ಹುಡುಗರು ಎಲ್ಲಿರ್ತಾರ ಬೇ? ಇಬ್ರು ಅಲ್ಲ ಮಕ್ಕಳು ನಿಮ್ಗೆ? ಇಬ್ರು, ಒಬ್ಬ ಅಮೇರಿಕಕ್ಕೆ ಹೋಗ್ಯಾನ, ಒಬ್ಬ ಬೆಂಗ್ಳೂರಾಗ ಇರ್ತಾನ. ಹೆಂಡ್ರ ಕಟ್ ಕಟ್ಕೊಂಡು ಹೋಗ್ಯಾರ. ಒಂದು ಎಮ್ಮಿ ಗೊಡ್ಡ ಐತಿ, ಒಂದು ಎಮ್ಮಿ ಗೊಡ್ ಕಳ್ಕೊಬಾರ್ದು ಅಂತ ಇಟ್ಕೊಂಡು ಕುಂತಂತಮ್ಮ. ಮಗ ಅಮೇರಿಕ, ಬೆಂಗಳೂರು, ದೊಡ್ಡ ದೊಡ್ಡ ನೌಕರಿ ಅದ ಅವ್ರಿಗೆ. ತಿಂಗಳಿಗೆ 1 ಲಕ್ಷ ರೂಪಾಯಿ ಐತಿ ಪಗಾರ. ಏನ್ ಮಾಡುದು? ನಿನ್ಗೇನ್ರ ಕೊಟ್ಟು ಕಳಿಸ್ತಾರಲ್ಲ ತಿಂಗಳ, ಅದು ನನಗೆ ಕೊಟ್ಟು ಕಳ್ಸಬೇಕಾಗಿತ್ತು. ನಮ್ಗೇನ್ ಕಡಿಮೆ ಆಗೈತಿ? ನಮ್ಮ ರೈತರ ಬಾಳೆ ನಮ್ದು ಎಮ್ಮಿ ಗೊಡ್ಡ. ಶಭಾಷ್ ಮಾತ ಅಂದ್ರೆ ಇದ್ರು ಮತ್ತ ದಿನ ಆರಾರು ಸೇರ್ ಹಾಲು ಹಿಡ್ಕತಿ. ನನಗೇನ್ ಕಮ್ಮ ಉಂಡ್ರ ಐದು ಹಾಕಿ ಸಾಕಟ್ ರೊಕ್ಕ. ಇವರು ಹಿರಿಯರ ಮಕ್ಕಳಿಗೆ ಸಾಲಿ ಕಲಿಸಿ ಶಾಣೆ ಮಾಡಿ ಮುಂದೆ ನಮ್ಗೆ ಸಾಕ್ಬೇಕು ಅಂತೇಳಿ ಆಸೆ ಪಟ್ಟು ಸಾಲಿ ಕಲಿಸ್ತಾರ. ಅದ್ ಕಡೆಗೆ ಏನಾಗ್ಬಿಡ್ತೈತಿ, ಅವ್ರ ತಂದೆ ತಾಯಿ ಅನ್ನೋದು ಮರ್ತ ಕಸ್ಲ ತಮ್ಮ ಹೆಂಡ್ರ ಮಕ್ಕಳು ಕರ್ಕೊಂಡು ಕಸ್ಲ ಪಾರ್ಯಾನು ಬೆಂಗಳೂರು ಸಿಂಗಾಪುರ ಹೋಗ್ಬಿಡ್ತಾರ. ನಾಳೆ ಸತ್ರ ಮಣಿ ಸಿಟಿ ಬರ್ತಾರ. ನಾವು ಹಂಗ ಅನ್ಕೋತೀವಿ ಕರೆ, ಹಂಗು ಅದ್ರ ನೀ ಹೇಳ್ದಂಗು. ಆದ್ರೆ ಕಲ್ತಿರೋದ್ ಮೇಲೆ ನೌಕರಿ ಮಾಡಕ್ ಹೊರಗಡೆ ಹೋಗಬೇಕಾ? ಮತ್ತೆ ಇಲ್ಲಿ ಹಳ್ಳಿಯಾಗಿದ್ರು ನೌಕರಿ ಕೊಡ್ತಾರ? ಇವ್ರು ನಮ್ಮ ಹಿರಿಯ ಮನುಷ್ಯರ ಏನಂತಾರ, ನಾ ಹುಟ್ಟಿದ್ದು ಜಾಗ ಇದ್ರ, ನಾ ಬೆಳೆದಿದ್ದು ಮಣಿ, ನಾ ಇದ್ರ ಬಿಟ್ಟು ಬರಂಗಿಲ್ಲ ಅಂತಾರ. ಪಾಪ ಅವ್ರು ಹೊಟ್ಟಿ ಪಾಡಿ ಹೋಗಬೇಕಾಗ. ಅವ್ರ ಕೆಲವೊಬ್ರು ಅದಾರ ತಂದೆ ತಾಯಿ ಕರ್ಕೊಂಡು ಹೋಗ್ತಾರ, ಕೆಲವೊಬ್ರು ತಂದೆ ತಾಯಿ ಬರಂಗಿಲ್ಲ ಅಂತಾರ, ಕೆಲವೊಬ್ರು ತಂದೆ ತಾಯಿ ಮರ್ತಾ ಬಿಡ್ತಾರ. ಮಕ್ಕಳು ಚಲೋ ಅದಾರ, ನನ್ನ ಸಸ್ಕಾರ ಚಲೋ ಅದಾರ. ಆದ್ರೆ ನಾನು ನೋಡ್ಲಿರ್ಬೇಕ ನಿಮ್ಮ ಪಾಡಿ ನೀವು ಚಲೋ ಇರ್ರಿ ಅಂತೇಳಿ ಇಟ್ಕೊಂಡದನ್ನ. ಕಲ್ಲು ಏನ್ ತಗೋ ಸಾನಿಗೆ ಎಂತಾದ್ರು ತಗೊಂಡ್ ಮಸಿ ಏನ್ ಮಾಡ್ತೀವಿ ಗೊತ್ತಿಲ್ಲ ನೋಡ್ಪ, ಬಟ್ ಬಳಸೋದ ನೀರ್ ತಗೊಂಡ್ ಹಂಗ ಒಣ ಇದು ಮಾಡಿ ಮತ್ತೆ ಎಮ್ಮಿ ಮೈ ಚರ್ಮ ಹರಿದಿಟ್ಟಿ ಒಂದ್ಯಾದ್ರ ಬಕೆಟ್ ಇದ್ರೆ ನೀರ್ ಹಾಕೋದ್ರಾಗ ನೀರ್ ಬಳಸ ಪಟ ಪಟ ಆಗಿತ್ತು ಅಂದ್ರೆ ಕಡೆ ನಿನ್ನ ನುಣ್ಣಗ ಬಳಸ್ತೇನೆ ಇವತ್ತ ಹೋಲ್ಯು ಬಳಸ್ತೇನೆ ಬಳಸ್ತೇನೆ ಚಂದ ಕೇರ್ತೀನಿ ನೋಡಮ್ಮ. ಇನ್ನೇಮ್ ನನ್ನ ಕರಿಬೇಕು ನಿನ್ ಎಮ್ಮಿ ಬಳಸಾಕ? ಹಾಯಮ್ಮ ಹೋಲ್ಯು ಕರ್ಕೊಂಬಂದ್ಬಿಡ ನನ್ ಮಗನ.
ಮಂಡಿ ಬಿಟ್ಟು ಒಂದ್ ತಿಂಗಳ ಹತ್ತಿರ ಮನಿ ಇವ್ರಪ್ಪ ನೀವ್ ಏನ್ ಮಾಡ್ಯಾನ ಗೊತ್ತನ ಇವ್ರಪ್ಪ ಬೀಜ ಗೊಬ್ಬರಕ್ಕಂತ ಕೊಟ್ಟಿದ್ ರೊಕ್ಕಣ ಕುಡಿದು ಇಸ್ಪಿಟಾಡಿ ಖಾಲಿ ಮಾಡ್ಬಿಟ್ಟನ ಅವತ್ತಿಂದ ಅವ್ರಪ್ಪ ಅವ್ನ ಮನಿ ಒಳಗೆ ಬಿಟ್ಟಿಲ್ಲ ಹಿಂಗಾಗಿ ಇವ ಬರೀ ಅಲ್ಲಿ ಇಲ್ಲಿ ಏನೇನ್ ಕೆಲಸ ಮಾಡ್ಕೊಂತ ಹೊಂಟಾನ ನಾವು ಬಿಟ್ಟಿಲ್ಲ ಅವ್ನು ಸುಮ್ನೆ ಬಿಟ್ಟಿಲ್ಲ ಏನ್ ಕೆಲಸ ಸಿಗ್ತದೆ ಅವ್ನು ತಂದು ಹಚ್ಚದ ಆದ್ರೂ ನಿಮ್ ಕೈ ಸಿಕ್ಕಿಂದ ಒಂದ್ ಲೆಕ್ಕಕ್ಕೆ ಬಂದ ಕಾಣ್ತ ಕಾಣಿಸ್ಕೊಳ್ತಾವ ಕಡೆ ಒಂದ್ ಪೆರಲ್ಲಿ ಐತಿ ಹಚ್ಚಿ ನಿನ್ನ ಎಮ್ಮಿಗೆ ಬೆಳಗಕ್ಕ ತೊಗೊಂಡ್ಬೇಕು ಕರೆ ಎಮ್ಮಿಗುಡ್ ಹೋಗಿ ಅದನ್ನ ಅದಕ್ಕೆ ಎಮ್ಮಿ ಗೊಡ್ಗೆ ಹಾಕಸ್ತೇವಪ್ಪ ನೀ ಹತ್ಕೊಂಡು ಬೆಳಗಾಗುಡನೆ ದಿನವೂ ಮೊದಲಾಗಲಿ ನಿನ್ನ ಸವಿ ಸನಿಹದ ನಮ್ಮ ಮೆಂಬರ್ನ ಅವ್ರ ತಂಗಿಕೆ ಈಗ ಲವ್ ಮಾಡತ್ತಾರ ಇಬ್ಬರು ಕೂಡವ್ರ ನಮ್ಗೆ ನನಗೇನು ಗೊತ್ತ ಮದುವೆ ಲವ್ ಮಾಡ್ರ ಕೇಳಿದ್ರೆ ಅವ್ರು ಹೇಳ್ತಾರ ಮದುವೆ ಹಾಕುವ ಇಲ್ಲ ಅಂತೇಳಿ ನಮ್ ಕಾಲದಾಗ ಲವ್ ನಮ್ಗೆ ಗೊತ್ತಿತ್ತ ಇದ್ವ ನೀ ಮಾಡ್ರಿ ಕಷ್ಟ ಗೊತ್ತಿಲ್ವ ತಮ್ಮ